ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಬಸ್ ಪಾಸ್ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು, ಕೇಳ್ತಾಯಿದ್ರು, ಅದ್ರ ಬಗ್ಗೆ ಮಾಹಿತಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದಲ್ಲಿ ಲೈಕ್ನ ಮಾಡಿ. ಇಲ್ಲಿ ಏನಂದರೆ ವಿದ್ಯಾರ್ಥಿಗಳಿಗೆ 2021-22 ಸಾಲಿನ ವಿದ್ಯಾರ್ಥಿಗಳಿಗೆ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಡಿಗ್ರಿ ಓದ್ತಿದ್ದೀರ ಆ ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಪದವಿ ವೃತ್ತಿಪರ ಕೋರ್ಸ್ ಕಾನೂನು ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಬಸ್ ಪಾಸನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಗಸ್ಟ್ ಸೆಪ್ಟೆಂಬರ್ ನವಂಬರ್ವರೆಗೂ ನಿಮಗೆ ತರಗತಿಗಳು ಪರೀಕ್ಷೆಗಳು ನಡೆಯೋ ಕಾರಣ ವಿದ್ಯಾರ್ಥಿಗಳು ಹೋಗಲು ಅನುಕೂಲ ಆಗಲಿ ಅಂತೇಳಿ ಬಸ್ ಪಾಸ್ ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈಗ ಎಲ್ಲ ವರ್ಗದ ಪದವಿ ವೃತ್ತಿಪರ ಕೋರ್ಸ್ ಕಾನೂನು ಹಾಗೂ ಸ್ನಾತಕೋತ್ತರ ಅಂತಿಮ ವರ್ಷದ ಪರೀಕ್ಷೆಗಳು ತರಗತಿಗಳು ನಡೆಯುತ್ತಿದ್ದು ಅದನ್ನು ಖಾತರಿಸಿಕೊಂಡು 1/2 ತಿಂಗಳ ಅವಧಿಗೆ ಜುಲೈ 2022 ಆಗಸ್ಟ್ 2022 ಅವರಿಗೆ ನಿಗದಿತ ಮೊತ್ತವನ್ನು ಪಾವತಿಸಿಕೊಂಡು ರಶೀದಿ ನೀಡುವುದು. ವಿದ್ಯಾರ್ಥಿಗಳು ಕಡ್ಡಾಯವಾಗಿ ರಶೀದಿ ಮತ್ತು ಹಳೆಯ ಪಾಸ್ ಎರಡನ್ನು ತೋರಿಸಿ ಪ್ರಯಾಣಿಸ್ಬೋದು. ಈಗ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಡೇಟ್ ಮುಗಿದಿದೆ ಆ ವಿದ್ಯಾರ್ಥಿಗಳು ಡಿಪಾಗೆ ಹೋಗಿ ನಿಮ್ಮದು ಬಸ್ ಪಾಸ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ನಿಮಗೆ 2 ತಿಂಗಳು ಎಕ್ಸ್ಟ್ರಾ ಕಾಲಾವಕಾಶ ಕೊಡ್ತಾ ಇದ್ದಾರೆ. ಜುಲೈ ತಿಂಗಳು, ಆಗಸ್ಟ್ ತಿಂಗಳು 2 ತಿಂಗಳು ನೀವು ಎಕ್ಸ್ಟ್ರಾ ಬಸ್ ಪಾಸ್ ಅಲ್ಲಿ ಅದೇ ಹಳೆ ಬಸ್ ಪಾಸ್ ಅಲ್ಲಿ ನೀವು 2 ತಿಂಗಳು ಓಡಾಡ್ಬೋದು. ಆದರೆ ಇಲ್ಲಿ ಕಂಡೀಷನ್ ಅಪ್ಲೈ ಆಗುತ್ತೆ. 1, ನಿಮ್ಮದು ಹಳೆ ಪಾಸ್ ತೋರಿಸ್ಬೇಕು. 2, ನಿಮ್ಮ ಕಾಲೇಜಲ್ಲಿ ಒಂದು ದೃಢೀಕರಣ ಪತ್ರ ತೊಗೊಂಡು ಹೋಗಬೇಕು ಬಸ್ ಪಾಸ್ ಎಕ್ಸ್ಟೆಂಡ್ಗೆ. 3, ಬಂದುಬಿಟ್ಟು ನಿಮ್ಮದು ID ಕಾರ್ಡ್, ಕಾಲೇಜ್ ID ಕಾರ್ಡ್ನ ಪ್ರೂಫ್ ಆಗಿ ತೋರಿಸ್ಬೇಕು. ಈ 3 ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ನೀವು ಡಿಪೋಗೆ ಭೇಟಿ ನೀಡಿ. ಅಲ್ಲಿ ನೀವು ನಿಗದಿತ ಮೊತ್ತ, ಇಲ್ಲಿ ನಿಗದಿತ ಮೊತ್ತ ಅಂತ ಹೇಳಿದ್ದಾರೆ, ಆ ನಿಗದಿತ ಮೊತ್ತವನ್ನು ಪೇ ಮಾಡಿ ನೀವು 2 ಮಂತು ಬಸ್ ಪಾಸನ್ನು ಎಕ್ಸ್ಟೆಂಡ್ ಮಾಡ್ಬೋದು. ನಿಗದಿತ ಮೊತ್ತ ಅಂತ ಕೇಳಿದರೆ ನೀವು ದುಡ್ಡನ್ನು ಕೊಟ್ಟು 7 ತಿಂಗಳು ಎಕ್ಸ್ಟೆಂಡ್ ಮಾಡ್ಕೋಬೋದು. ಮೊತ್ತ ಏನು ಅಷ್ಟೊಂದು ಜಾಸ್ತಿ ಇರಲ್ಲ. SC/ST ಅಭ್ಯರ್ಥಿಗಳು ಅರೌಂಡ್ 100 ರುಪೀಸ್ ಇರುತ್ತೆ. SC/ST ವಿದ್ಯಾರ್ಥಿಗಳು ಅರೌಂಡ್ 100 ರುಪೀಸ್ ಇರುತ್ತೆ. ಬೇರೆ ವಿದ್ಯಾರ್ಥಿಗಳು ಅರೌಂಡ್ 300 ರುಪೀಸ್ to 400 ರುಪೀಸ್ ಚಾರ್ಜನ್ನು ಮಾಡ್ತಾರೆ. 2 ಮಂತ್ ಎಕ್ಸ್ಟ್ರಾ ನೀವು ರಿನ್ಯೂವಲ್ ಮಾಡ್ಕೋಬೋದು. ಅದಕ್ಕೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. SC/ST ವಿದ್ಯಾರ್ಥಿಗಳಿಗೆ ಅರೌಂಡ್ 100 ರುಪೀಸ್ ಆಗುತ್ತೆ. ಅದರ್ಸ್ ವಿದ್ಯಾರ್ಥಿಗಳಿಗೆ 300 ರುಪೀಸ್ to 400 ರುಪೀಸ್ ಆಗುತ್ತೆ. ನೀವು ನಿಮ್ಮ ಹತ್ತಿರ ಡಿಪಾಗೆ ಹೋಗಿ ನಿಮ್ಮ ಕಾಲೇಜ್ ID ಕಾರ್ಡು, ನಿಮ್ಮ ಕಾಲೇಜು ದೃಢೀಕರಣ ಪತ್ರ, ನೀವು ಬಸ್ ಪಾಸ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ನಿಮ್ಮ ಕಾಲೇಜು ದೃಢೀಕರಣ ಪತ್ರ, ನಂತರ ನಿಮ್ಮ ಹಳೆ ಪಾಸ್ನ ಶೋ ಮಾಡಿ, ನೀವು ನಂತರ ID ಕಾರ್ಡ್ನ ಶೋ ಮಾಡಿ ನೀವು ಬಸ್ ಪಾಸನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಇದು ಆಗಸ್ಟ್ 2ವರೆಗೂ ನಿಮಗೆ ಬಸ್ ಪಾಸನ್ನು ಪ್ರೊವೈಡ್ ಮಾಡಲು KSRTCಯಿಂದ ಆದೇಶ ಒಂದು ಬಂದಿರುತ್ತದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.